ಇನ್ನು ಇನ್ನೊಬ್ಬ ಮಂತ್ರಿಗಳು ಮೊನ್ನೆ ತಾನೇ ಏನು ಹೇಳೋರೆ, ಬರೀ ಗ್ಯಾರಂಟಿ ಹೆಸರಲ್ಲಿ ಹೋದರೆ ನಾವು ಚುನಾವಣೆ ಗೆಲ್ಲಕ್ಕಾಗಲ್ಲ ಅಂತ ಹೇಳೋರು ಮೊನ್ನೆ ಒಬ್ಬರು ಮಂತ್ರಿ. ಇನ್ನೊಬ್ಬರು ಮಂತ್ರಿಗಳು ಹೇಳ್ತಾರೆ, ಚುನಾವಣೆ ಟೈಮಲ್ಲಿ ಎಲ್ಲ ಪಕ್ಷಗಳು ಎಲ್ಲ ಜನಪ್ರತಿನಿಧಿಗಳು ನಾವು ಮಾತು ಕೊಡ್ತೀವಿ, ಅದೆಲ್ಲ ಮಾಡಲೇಬೇಕಾಯ್ತದ, ಅದು ನೋಡಬಿಟ್ಟು ಚುನಾವಣೆ ಗಿಮ್ಮಿಕ್ ಇರ್ತದವೆಲ್ಲ ಅಂತ ಹೇಳ್ತಾರೆ. ಇದು ನಾನು ಹೇಳ್ತಿರೋದಲ್ಲ ಅಧ್ಯಕ್ಷ, ಇದು ಇತ್ತೀಚೆಗೆ ಮಾಧ್ಯಮದಲ್ಲಿ ಕೆಲವು ಪ್ರತಿಕ್ರಿಯೆಗಳನ್ನು ನಾನು ಹೇಳ್ತಾ ಇದ್ದೇನೆ. ಮಂತ್ರಿಗಳು ಇವತ್ತು ಗ್ಯಾರಂಟಿ ಪ್ರೋಗ್ರಾಮ್ಗಳು ಅದರಿಂದ ನಾವು ಚುನಾವಣೆ ಗೆಲ್ಲಕ್ಕಾಗಲ್ಲ ಅಂತೇಳಿ ಇತ್ತೀಚೆಗೆ ಒಬ್ಬರು ಮಂತ್ರಿಗಳು ಹೇಳಿದ್ದು ನೋಡಿದೆ. ಇದೆಲ್ಲ ಒಂದು ಭಾಗ ಅಧ್ಯಕ್ಷರೇ. ಆಮೇಲೆ ಹೇಳ್ತೀರಿ ಅಸಮಾನತೆ ನಿವಾರಣೆಗೆ ಅಭಿವೃದ್ಧಿ ಪಥ ಕರ್ನಾಟಕ ಮಾದರಿ ಇದೆಲ್ಲ ಹೇಳ್ಕೊಂಡಿದ್ದೀರಿ ಅಧ್ಯಕ್ಷರೇ. ಇನ್ನು ಕಾನೂನು ವ್ಯವಸ್ಥೆಗಳು ಇದೆಲ್ಲ ಚರ್ಚೆಗಳೇನಾಗಿದೆ. ಬಹುಶಃ ನಿನ್ನೆ ನಮ್ಮ ವಿರೋಧ ಪಕ್ಷದ ನಾಯಕರು ಅವರು ಸುದೀರ್ಘವಾಗಿ ಮಾತನಾಡಿದ್ದರಲ್ಲಿ, ಯಾವುದೋ ಹಾವೇರಿಯಲ್ಲಿ ನಡೆದಿರೋ ಘಟನೆ, ಬೆಳಗಾವಿಯಲ್ಲಿ ನಡೆದಿರೋ ಘಟನೆ, ಇನ್ನೂ ಯಾವುದೋ ಘಟನೆಗಳು ಹೇಳ್ತಾ ಇದ್ರು. ಹಾ, ಕೋಲಾರದಲ್ಲಿರ್ಬೋದು, ಹಲವಾರು ಕಡೆ. ಅಧ್ಯಕ್ಷರೇ, ಇವತ್ತು ನಾವು ನಮ್ಮ ಮಾಧ್ಯಮದ ಹಲವಾರು ಟಿವಿಗಳಲ್ಲಿ ರಾತ್ರಿ 9:30 ಅದೆಂಥದ್ದು ಕ್ರೈಮ್ ಚಾನಲ್ ಅಂತ ಬರ್ತದೆ, ಕ್ರೈಮ್ ಚಾನಲ್ ಅಂತ ತೋರಿಸ್ತಾರೆ. ಯಾವುದೋ ಕೊಲೆಗಳಾಗಿದ್ದು ಕೆಲವೆಲ್ಲ ಒಂದು ಕಾನೂನು ಬಾಹಿರವಾದಂಥ ಘಟನೆಗಳ ಬಗ್ಗೆ ಕ್ರೈಮ್ ನ್ಯೂಸ್. ಈಗ ಅಧ್ಯಕ್ಷರು 9:00 ಬರೋದಲ್ಲ, 9:30. ಈಗ ಬೆಳಗ್ಗೆ ಟಿವಿ ಹಾಕಿದ್ರೂ ಕ್ರೈಮ್ ನ್ಯೂಸ್ ಬರ್ತಾಯಿರ್ತದೆ. ನಾನು ನಿನ್ನೆ ಮನೆಯಲ್ಲಿ ಆರೋಗ್ಯ ಸಮಸ್ಯೆಯಿಂದ ಸದನದಲ್ಲಿ ಏನು ನಡೀತಿದೆ ಅಂತೇಳಿ ಮನೆಯಲ್ಲ ಮಲಕಂಡು ಟಿವಿ ನೋಡ್ತಿದ್ದಾಗ ಮಧ್ಯಾಹ್ನ 1 ಗಂಟೆನಲ್ಲಿ ಒಂದು ಚಾನೆಲ್ನಲ್ಲಿ 4 ಸುದ್ದಿ ಬರ್ತವೆ ಅಧ್ಯಕ್ಷರೇ. 4 ಸುದ್ದಿಗಳು ಯಾವ್ಯಾವುದೋ ಅವರವರ ಹಲವಾರು ರೀತಿಯ ಕಾನೂನು ಬಾಹಿರುವಂಥ ಸಮಸ್ಯೆಗಳಿಂದ ಕೊಲೆ ಆದಂಥ ಘಟನೆಗಳೇ ತೋರಿಸ್ತಾರೆ ಮಧ್ಯಾಹ್ನ 1 ಗಂಟೆನಲ್ಲಿ ಟಿವಿ ಆನ್ ಮಾಡಿದೆ ಕ್ರೈಮ್ ನ್ಯೂಸಲ್ಲಿ. ಈಗ ಕ್ರೈಮ್ ನ್ಯೂಸ್ ಹೋಗಿ ಕ್ರೈಮ್ ನ್ಯೂಸ್ಗಳು ಕ್ರೈಮ್ ನ್ಯೂಸೇ ಆಗೋದೇವೆ. ಈಗ ಆ ಪರಿಸ್ಥಿತಿ ಇವತ್ತು ಕಾಣ್ತಾ ಇದ್ದೇವೆ. ಅದಕ್ಕೆ ನೀವು ಕಾರಣ ಅಂತ ಹೇಳಲ್ಲ, ವ್ಯವಸ್ಥೆಗಳು ಯಾವ ರೀತಿ ಹೋಗ್ತಾ ಇದೆ, ನಮ್ಮ ಜವಾಬ್ದಾರಿ ಏನು, ಓ ನಿಮ್ಮ ಕಾಲದಲ್ಲಿ ಇರಲಿಲ್ವಾ ಅಂತ ಹೇಳ್ಬೋದು. ಆಯ್ತಪ್ಪ, ನಮ್ಮ ಕಾಲದಲ್ಲಿ ಇದ್ದಿದ್ದಕ್ಕೆ ಅವತ್ತು ಇವ್ರನ್ನೆಲ್ಲ ಇಲ್ಲಿ ಕೂರಿಸವ್ರೆ, ನಮ್ಮನ್ನು ಇಲ್ಲಿ ಕೂರಿಸವ್ರೆ, ನೀವು ಸರಿಪಡಿಸೋದಕ್ಕೆ ನಿಮಗೆ ಕೊಟ್ಟವ್ರೆ. ನೀವೇ ಹೇಳಿದಿರಿ ಹಲವಾರು ಜನರ ಕನಸನ್ನು ಕಟ್ಟಲಿಕ್ಕೆ ಕನಸು ಹೊತ್ಕೊಂಡು ಬಂದಿದ್ದೀವಿ ಅಂತೇಳಿ, ಆ ಕನಸು ಜನಗಳ ಕನಸು ನನಸು ಮಾಡಿ ಅಂತಕ್ಕಂಥದ್ದು ನನ್ನ ಮನವಿ ನಿಮಗೆ ಅಧ್ಯಕ್ಷರೇ. ಅಧ್ಯಕ್ಷರೇ, ಇಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಒಂದು ಹೇಳಿಕೆ ನೋಡಿದೆ. ಈ ಕೇಂದ್ರ ಸರ್ಕಾರದ ಒಂದು ಆರ್ಥಿಕ ನಿಲುವುಗಳಿಂದ ಇವತ್ತೇನು ಒಂದು ಕಡೆ ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳು 5 ಟ್ರಿಲಿಯನ್ ಗುರಿ ನಾವು ಮುಟ್ಟಬೇಕು ಡಾಲರ್ನ ಅಂತೇಳಿ ಅವರೊಂದು ಕಡೆ ಪ್ರತಿನಿತ್ಯ ಹೇಳ್ತಾರೆ, ಇನ್ನೊಂದು ಕಡೆ ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ಎಲ್ಲ ಒಂದು ಹೇಳಿಕೆ ಕೊಟ್ಟಿದ್ದು ನೋಡಿದೆ, ನಮ್ಮ ರಾಜ್ಯವನ್ನು $1 ಟ್ರಿಲಿಯನ್ಗೆ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ ನಾವು ಗುರಿ ಮುಟ್ಟಲಿಕ್ಕೆ ಈಗಿನ ಒಂದು ಪರಿಸ್ಥಿತಿಗಳು 2032 ಹೋದರೂ ನಾವು ರೀಚ್ ಆಗೋದು ಕಷ್ಟ ಇದೆ ಅಂತ ಹೇಳಿದ್ದೆ ಹೇಳಿ ಅವರ ಒಂದು ರಿಯಾಕ್ಷನ್ ಕೊಟ್ಟಿರೋದು ನೋಡಿದ್ದೇನೆ ಅಧ್ಯಕ್ಷ. ಇವತ್ತು ಎಲ್ಲ ನಾವು ಟ್ರಿಲಿಯನ್ ಗಟ್ಟಲೆ ಮಾತನಾಡ್ತಾ ಇದ್ದೇವೆ, ಆದರೆ ಈಗ ನಾನು ಒಂದು ಶರದ್ ಬಚ್ಚೇಗೌಡರು ಮಾತು ಒಪ್ಪುತ್ತೇನೆ ನಾನು ಅಧ್ಯಕ್ಷ, ನಿಮ್ಮ ಸರ್ಕಾರದ ನಿಲುವು ನಾನು ಒಪ್ಪುತ್ತೇನೆ. ಇವತ್ತು ಈ ಬಡತನ ಅಂತಕ್ಕಂಥದ್ದು ಏನಿದೆಯಲ್ಲ ದೇಶದಲ್ಲಿ, ಹಸಿವಿನ ಪ್ರಮಾಣ ಏನಿದೆ, ಪಾವರ್ಟಿ ಏನಿದೆ, ಪರ್ ಕ್ಯಾಪಿಟ ಏನಿದೆ, ಇದೆಲ್ಲ ಇವತ್ತಿರ್ತಕ್ಕಂಥ ವಾಸ್ತವಾಂಶಗಳೇ. ಅದು ನಾವೇನು ಬಣ್ಣ ಕಟ್ಟಿ ಹೇಳಲಿಕ್ಕಾಗೋದಿಲ್ಲ. ಇವತ್ತು ಈ ದೇಶದ ಸಂಪತ್ತು ಒಂದು 10% ಜನ 60% ದೇಶದ GDP ಏನಿದೆ ಪರ್ಸೆಂಟ್ ಅವ್ರಿಗೆ ಹೋಗ್ತದೆ. ಮೊನ್ನೆ ಯಾವುದೋ ಒಂದು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ ಅಧ್ಯಕ್ಷರೇ, ಈ ದೇಶದ ಒಬ್ಬ ಶ್ರೀಮಂತ ಅವ್ರಿಗಿರ್ತಕ್ಕಂಥ ಆದಾಯ ಏನಿದೆ, ಪ್ರತಿ ನಿಮಿಷಕ್ಕೆ 2,000 ರೂಪಾಯಿಗಳನ್ನು ನಂದಲ್ಲ ಅಂತೇಳಿ ಗಿಫ್ಟ್ ಕೊಡ್ತಾ ಹೋದರು, 2,000 ರೂಪಾಯಿನ ಪ್ರತಿ ನಿಮಿಷಕ್ಕೆ. 6,000 ವರ್ಷಗಳಾದರೂ ಆ ವ್ಯಕ್ತಿಯ ಕುಟುಂಬದ ಹಣ ಕರಗಲ್ಲ. ಇವತ್ತು ನೀವು ಇದೆಲ್ಲ ಯೋಜನೆ ಮಾಡಿನೇ ಮಾಡಿದ್ದೀರಿ ಗ್ಯಾರಂಟಿ ಕಾರ್ಯಕ್ರಮ. ನನಗೆ ಇದಕ್ಕೆ ಇಷ್ಟೇ ಇಲ್ಲ, ಹಸು ಏನೂ ಇಲ್ಲ, ಅಭಿನಂದಿಸ್ತೀನಿ ನಿಮಗೆ. ಆದರೆ ಈ ಕಾರ್ಯಕ್ರಮದಿಂದ ಎಷ್ಟರ ಮಟ್ಟಿಗೆ ನಾವು ನಿಮ್ಮ ಒಂದು ಕನಸಿದೆಯಲ್ಲ ಅವ್ರನ್ನೆಲ್ಲ ಮೇಲೆತ್ತಬೇಕು, ಅವ್ರನ್ನೂ ಇವತ್ತು ಬದುಕಿನ ದಾರಿನಲ್ಲಿ ಒಂದು ನೆಮ್ಮದಿಯ ಬದುಕು ಕೊಡಬೇಕು ಅಂತಕ್ಕಂಥದ್ದು ಇದೆಯಲ್ಲ.
ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಿದೆ ಅಂತಕ್ಕಂಥದ್ದು ನಿಮ್ಮ ಆತ್ಮವಿಮರ್ಶೆಗೆ ಬಿಡ್ತೀನಿ ನಾನು ಇವತ್ತು ಈ ಕಾರ್ಯಕ್ರಮಗಳಿಂದ. ಅಧ್ಯಕ್ಷರೇ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.